ಕಲಬುರಗಿ ಜಿಲ್ಲೆಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರವಾದ ಕಾಳಗಿ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಭಾರತ ಮುಕ್ತಿ ಮೋರ್ಚಾ ಸಂಘಟನೆ ನವದೆಹಲಿ ಹಾಗೂ ಭಾರತೀಯ ಯುವ ಮೋರ್ಚಾ ಸಂಘಟನೆ ತಾಲೂಕು ಕಾಳಗಿ ಘಟಕದ ಪದಾಧಿಕಾರಿಗಳು ತಾಲೂಕಿನ ಗಂಭೀರ ಸಮಸ್ಯೆಗಳನ್ನು ಕೂಡಲೇ ಈಡೇರಿಸುವಂತೆ ಕಲಬುರಗಿ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಗೇರಾವ್ ಹಾಕಿ ಮನವಿ ತಾಲೂಕು ಕಾಳಗಿ ಕೇಂದ್ರ ಸ್ಥಾನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಕಾರ್ಯಾಲಯ ತೋಟಗಾರಿಕೆ ಇಲಾಖೆ ಕಾರ್ಯಾಲಯ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯವಿರದೆ ಜನರು ತಮ್ಮ ಕೆಲಸಕ್ಕಾಗಿ ದಿನನಿತ್ಯ ಅರಸಾಹಸ ಪಡುತ್ತಿದ್ದಾರೆ ಅದರಿಂದ ಕೂಡಲೇ ಕಾಳಗಿಯಲ್ಲಿ ಕಾರ್ಯಾಲಯ ಪ್ರಾರಂಭಿಸಿ ತಾಲೂಕು ಅಧಿಕಾರಿಗಳನ್ನು ನೇಮಿಸಬೇಕು ಕಾಳಗಿ ತಾಲೂಕಿನಲ್ಲಿ ಸೇರ್ಪಡೆಯಾದ ಚಿಂಚೋಳಿ ತಾಲೂಕಿನ ವಿವಿಧ ಹಳ್ಳಿಗಳ ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ತಾಲೂಕು ಕಾಳಗಿಯಲ್ಲಿ ಸರ್ವೆ ಕಾರ್ಯಾಲಯವಿಲ್ಲದೆ ತಾಲೂಕು ಚಿತ್ತಾಪುರ ಹೋಗಬೇಕಾಗುತ್ತಿದೆ ಆದ್ದರಿಂದ ಕೂಡಲೇ ಕಾಳಗಿಯಲ್ಲಿ ಸರ್ವೆ ಕಾರ್ಯಾಲಯ ಪ್ರಾರಂಭಿಸಬೇಕು ತಾಲೂಕು ಕಾಳಗಿಯಲ್ಲಿ ಪಟ್ಟಣ ಪಂಚಾಯಿತಿ ಘೋಷಣೆಯಾದ ಮೇಲೆ ಕಾಳಗಿಯಲ್ಲಿ ಸುಮಾರು 600 ರಿಂದ 700 ಜನ ಕೂಲಿ ಕಾರ್ಮಿಕರು ದಿನನಿತ್ಯ ಕೆಲಸಕ್ಕಾಗಿ ಪರದಾಡುತ್ತಿದ್ದಾರೆ ಆದ್ದರಿಂದ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಕಡುಬಡವ ಕೂಲಿ ಕಾರ್ಮಿಕರಿಗೆ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು ಮಹಾಮಾರಿ ಡೆಡ್ಲಿ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿ ಕಾಳಗಿ ಪಟ್ಟಣ ಪಂಚಾಯಿತಿಯಲ್ಲಿ ಹೊರಗಿನ ವ್ಯಕ್ತಿಯನ್ನು ಕರೆಯಿಸಿ ಸಾಮಾಜಿಕ ಅಂತರ ಕಾಪಾಡದೆ ಹುಟ್ಟುಹಬ್ಬ ಆಚರಣೆ ಮಾಡಿದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಹುಟ್ಟುಹಬ್ಬ ಆಚರಣೆ ಮಾಡಿದ ಭಾವಚಿತ್ರ ಲಗತ್ತಿಸಿ ದೂರು ಸಲ್ಲಿಸಿದರು ಚಿಂಚೋಳಿ ತಾಲೂಕಿನಿಂದ ಕಾಳಗಿ ತಾಲೂಕಿನ ಸೇರ್ಪಡೆಯಾದ ಗ್ರಾಮಗಳು ಬ್ಯಾಂಕ್ ವ್ಯವಹಾರವನ್ನು ಗ್ರಾಹಕರಿಗೆ ತೊಂದರೆಯಾಗದಂತೆ ಕಾಳಗಿ ಬ್ಯಾಂಕಿಗೆ ಶಿಫ್ಟ್ ಮಾಡಬೇಕು ಎಂದು ಇಂತಹ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಲು ಮನವಿ ಪತ್ರ ಸಲ್ಲಿಸಿದರು ರಾಜೇಂದ್ರ ಪ್ರಸಾದ್ ಜೆಕೆ ನ್ಯೂಸ್ ಕನ್ನಡ ಚಿಂಚೋಳಿ ಬಹಳ ದಿನಗಳಿಂದ ಕಾಳಗಿ ತಾಲೂಕಿನ ಜನರು ಏನು ಆಸೆಯಾಗಿತ್ತು ಏನ್ ಆಸೆಯಾಗಿತ್ತು ಅಂತಂದ್ರೆ ಇವತ್ತು ಕೋಡ್ಲಿ ಇರಬಹುದು ಇವತ್ತು ರಡಕಲ್ ಇರಬಹುದು ಕೊಡದೂರ್ ಇರಬಹುದು ಈ ಕಾಳಗಿ ತಾಲೂಕ ಆಯ್ತು ಘೋಷಣೆ ಆಯ್ತು ಅಂತಂದ್ರ ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ನಾವೆಲ್ಲ ಖುಷಿದಾಗಿದ್ದೀವಿ ಸರ್ ಆದ್ರೆ ಇವತ್ತಿನ ದಿನ ಯಾವ ಜನ ಖುಷಿದಾಗಿದ್ರು ರೈತರು ವಿದ್ಯಾರ್ಥಿಗಳು ಸಾರ್ವಜನಿಕರು ಖುಷಿದಾಗಿದ್ದಿದ್ರು ಅಂತವ್ರ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ಇಂದು ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆ ನವದೆಹಲಿ ಹಾಗೂ ಭಾರತೀಯ ಯುವ ಮೋರ್ಚಾ ಸಂಘಟನೆ ತಾಲೂಕಾ ಕಾಳಗಿ ಘಟಕದ ಪದಾಧಿಕಾರಿಗಳು ಮೊದಲನೇದಾಗಿ ತಾಲೂಕಾ ಕಾಳಗಿ ಕೇಂದ್ರ ಸ್ಥಾನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕೃಷಿ ಇಲಾಖೆ ಕಾರ್ಯಾಲಯ ತೋಟಗಾರಿಕೆ ಇಲಾಖೆ ಕಾರ್ಯಾಲಯ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಸಬ್ ರಿಜಿಸ್ಟ್ರ್ ಕಾರ್ಯಾಲಯವಿರದೆ ಜನರು ತಮ್ಮ ಕೆಲಸಕ್ಕಾಗಿ ದಿನನಿತ್ಯ ಹರಸಾಹಸ ಪಡುತ್ತಿದ್ದಾರೆ ಆದ್ದರಿಂದ ಕೂಡಲೇ ಕಾಳಗಿಯಲ್ಲಿ ಈ ಎಲ್ಲ ಕಾರ್ಯಾಲಯಗಳನ್ನು ಕೂಡಲೇ ಪ್ರಾರಂಭಿಸಿ ತಾಲೂಕು ಅಧಿಕಾರಿಗಳನ್ನು ನೇಮಿಸಬೇಕು ಎರಡನೇದಾಗಿ ಕಾಳಗಿ ತಾಲೂಕಿನಲ್ಲಿ ಸೇರ್ಪಡೆಯಾದ ಅದಕ್ಕಾಗಿ ಏನ್ ಹಲವಾರು ಬೇಡಿಕೆಗಳ ದಯವಿಟ್ಟು ನೀವು ಕೂಡಲೇ ಈಡೇರಿಸ್ತೀರಿ ಇಲ್ಲೇನ್ ಕಾಳಗಿ ತಾಲೂಕಿನ ಪಟ್ಟಣ ಪಂಚಾಯತಿಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಇವತ್ತ ಒಬ್ಬ ಹೊರಗಿನ ವ್ಯಕ್ತಿಯನ್ನು ಕರೆಸಿ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮೂರನೇದಾಗಿ ಕಾಳಗಿ ಪಟ್ಟಣ ಪಂಚಾಯತಿ ಆದ್ಮೇಲೆ ಇದು ಸುಮಾರು 600-700 ಜನ ಕೂಲಿ ಕಾರ್ಮಿಕರು ಇದ್ದಾರೆ ಸರ್ ಅವರಿಗೆ ಕೆಲಸ ಇಲ್ಲದೆ ಪರದಾಡ್ಲತ್ತಾರ ಅದಕ್ಕೆ ಯಾರು ಬಡೂರಾರ ಯಾರು ನಿರ್ಗತಿಕರಾರ ಯಾರು ಕೂಲಿ ಕಾರ್ಮಿಕರಿಗಾಗಿ ಏನ್ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀವು ಉದ್ಯೋಗ ಖಾತ್ರಿ ಕೆಲಸ ನೀಡಬೇಕಂತೇಳಿ ನಿಮ್ಮಲ್ಲಿ ಮನವಿ ಇದೆ ಸರ್ ದಯವಿಟ್ಟು ಸುಮಾರು 6 ಬೇಡಿಕೆಗಳನ್ನ ಇವತ್ತ ನಿಮ್ ಗಮನಕ್ಕೆ ತರ್ತಾ ಇದೀವಿ ದಯವಿಟ್ಟು ಈ ಕೂಡಲೇ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಿಮ್ಮಲ್ಲಿ ನಾವು ಹೃದಯಪೂರ್ವಕ ಮನವಿ ಮಾಡ್ಕೊಳ್ತಾ ಇದ್ದೀವಿ.